ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಮ್ಮ ಊರಲ್ಲಿ ತುಂಬ ಜೋರು ಮಳೆ ಬರ್ತಾ ಉಂಟು, ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು. ಒಂದು ನಿಮಿಷ ಕೂಡ ವಿರಾಮ ಕೊಡದೆ ಮಳೆ ಸುರಿತಾ ಉಂಟು. ಹಾಗಾಗಿ ಮಲ್ಲಿಗೆ ಗಿಡ ಕೂಡ ಸ್ವಲ್ಪ ಹಾಳಾಗಿದೆ. ಇವಾಗ ನಾನು ತೋರಿಸ್ತೇನೆ ನನ್ನ ಮಲ್ಲಿಗೆ ಗಿಡ ಯಾವ ರೀತಿ ಇದೆ ಅಂತೇಳಿ. ಮಳೆ ಬರುವಾಗ ನೀವು ಯಾವುದೇ ಕಾರಣಕ್ಕೂ ಗಿಡಕ್ಕೆ ದ್ರವರೂಪದ ಗೊಬ್ಬರವನ್ನು ಹಾಕಬೇಡಿ, ಅಂದರೆ ಸೆಗಣಿ ನೀರು ಅಥವಾ ಇದು ನಮ್ಮ ಗೊಬ್ಬರ ಎಲ್ಲ ಇರ್ತದಲ್ವ, ನೆಲಗಡಲೆ ಹಿಂಡಿ ಆ ಥರದ್ದು ಯಾವುದೇ ರೀತಿಯಾದಂಥ ನೀವು ಗೊಬ್ಬರಗಳನ್ನು ಹಾಕ್ಕೊಳ್ಳೇಬಾರ್ದು. ಹಾಗೆ ಹಾಕಿದರೆ ಬುಡ ಕೊಳ್ತೋಗುತ್ತೆ, ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು ನೋಡಿ. ಸ್ವಲ್ಪ ಬಿಸಿಲಿದ್ದರೆ ಪರವಾಗಿಲ್ಲ, ಆದರೆ ಈ ರೀತಿಯಾಗಿ ಮಳೆ ಬರುವಾಗ ನೀವು ಯಾವುದೇ ರೀತಿಯ ಪಂಚಮಿ ಗೊಬ್ಬರವನ್ನು ಕೂಡ ಬಳಸುವುದು ಸೂಕ್ತವಲ್ಲ. ಇವಾಗ ನೋಡಿ, ನನ್ನ ಗಿಡದಲ್ಲಿ ತುಂಬ ಮೊಗ್ಗುಗಳಿವೆ. ನನಗೆ ಈ ಸಲ ಒಂದು ಧೈರ್ಯ ಇತ್ತು ಮಲ್ಲಿಗೆ ಜಾಸ್ತಿ ಸಿಗ್ಬೋದಂತ ಹೇಳಿ. ಅಲ್ಲ, ಇದರಲ್ಲಿ ಮಲ್ಲಿಗೆ ಹಾಗೆ ಆಗ್ತದೆ, ಜಾಸ್ತಿ ಆಗ್ತದೆ. ಯಾಕೆಂದರೆ ಈ ಸಲ ಮಳೆ ಬರುವಾಗಲೂ ಕೂಡ ನೋಡಿ ತುಂಬ ಮೊಗ್ಗುಗಳು ಬಿಟ್ಟಿದೆ. ಆದ ಕಾರಣ ಜಾಸ್ತಿ ಮೊಗ್ಗುಗಳು ಬಿಡುವಂಥ ಚಾನ್ಸಸ್ ತುಂಬಾ ಇದೆ. ಇವಾಗ ನೋಡಿ ಎಷ್ಟು ಪಾಟಲ್ಲೆಲ್ಲ ನೀರು ತುಂಬಿಕೊಂಡಿದೆ ಅಂತೇಳಿ. ಇಲ್ಲಂದರೆ ಮರ ಇದೆ, ಆ ಮರದ್ದೆಲ್ಲ ನೀರು ಬೀಳ್ತಾ ಉಂಟು ನೋಡಿ. ಕೆಲವೊಂದು ಪಾಟ್ಗಳಲ್ಲಿ ತುಂಬ ನೀರು ತುಂಬಿಕೊಂಡಿದೆ. ಅದು ಸ್ವಲ್ಪ ಹೊತ್ತು ಮಳೆ ಬಿಟ್ಟರೆ ಕಂಪ್ಲೀಟಾಗಿ ಹಿಂಗೆ ಹೋಗ್ತದೆ ನೀರು. ಮತ್ತು ನೋಡಿ, ಇಲ್ಲಿ ತೋರಿಸ್ತೇನೆ ನಾನು ನಿಮಗೆ, ಎಷ್ಟೊಂದು ಗಿಡದಲ್ಲಿ ಹುಳ ಕಾಣುವುದಿಲ್ಲ, ಎಲ್ಲ ಎಲೆಯನ್ನೆಲ್ಲ ನೋಡಿ ಕಟ್ ಕಟ್ ಮಾಡಿದೆ. ಇದಕ್ಕೆ ಒಂದು ಅಂಗಡಿಯಲ್ಲಿ ಪೌಡರ್ ಸಿಗ್ತದೆ, ಅಥವಾ ಆನ್ಲೈನಲ್ಲಿ ಕೂಡ ನೀವು ತೆಗೆದುಕೊಳ್ಬೋದು. ಮೆಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಪೌಡ್ರ್ ಸಿಗ್ತದೆ. ಅದನ್ನು ಯಾವ ರೀತಿ ಯೂಸ್ ಮಾಡೋದಂತ ಹೇಳಿ ನಾನು ಮುಂಬರುವ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ನಾನು ತರಲಿಲ್ಲ ಇವಾಗ ಆ ಪೌಡರ್, ಅದನ್ನು ಹಾಕಬೇಕಂತ ಇದ್ದೇನೆ. ಅದು ಈ ಥರ ಒಟ್ಟೊಟ್ಟೆ ಗಿಡದ ಎಲೆ ಎಲ್ಲ ಒಟ್ಟೊಟ್ಟೆ ಆಗಿದೆ ಅಲ್ವಾ, ಅದಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಫ್ಲವರಿಂಗ್ ಕೂಡ ನಿಮಗೆ ಮಳೆಗಾಲದಲ್ಲಿ ತೆಗಿಬೋದು ಅದನ್ನು ಹಾಕಿದರೆ. ನನಗೆ ಇವಾಗ ಪೇಟೆಗೆ ಹೋಗಲಿಕ್ಕೆ ಟೈಮ್ ಇಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಆನ್ಲೈನಲ್ಲಿ ಕೂಡ ಸಿಗ್ತದೆ. ನಮ್ಮ ಆಚೆ ಇವಾಗ ಮಳೆ ಬರುವ ಕಾರಣ ವೆಹಿಕಲ್ಸ್ ಎಲ್ಲ ಬರುವುದಿಲ್ಲ, ಹಾಗಾಗಿ ನಾನು ಆನ್ಲೈನಿಂದ ಪರ್ಚೇಸ್ ಮಾಡಲಿಲ್ಲ. ನೋಡಿ ಎಷ್ಟು ಮೊಗ್ಗುಗಳು ಬಿಟ್ಟಿದೆ ನೋಡಿ. ಮಳೆಗೂ ಈ ಥರ ಮೊಗ್ಗು ಬಿಡ್ತದೆ ಅಂತ ಹೇಳಿದರೆ, ಇನ್ನು ಬೇಸಿಗೆಗಾಲ ಬರುವಾಗ ತುಂಬಾ ಮೊಗ್ಗು ಬಿಡ್ತದೆ. ಇದಕ್ಕೆ ಕಾರಣ ಏನಂದರೆ, ನಾನು ಗಿಡವನ್ನು ಕಂಪ್ಲೀಟಾಗಿ ಟ್ರಿಮ್ ಮಾಡಿಟ್ಟಿದ್ದೆ. ಟ್ರಿಮ್ ಮಾಡಿದ ನಂತರ ನಾನು ಯಾವುದೇ ರೀತಿಯ ಗೊಬ್ಬರ ಹಾಕಲಿಲ್ಲ, ಸುಫಲವನ್ನು ಹಾಕಿದ್ದು. ಈ ಥರ ಮಳೆ ಬರುವಾಗ ನೀವು ದಯವಿಟ್ಟು ಯಾರು ಹಿಂಡಿ ನೀರೆಲ್ಲ ಕುಡಲಿಕ್ಕೆ ಹೋಗಬೇಡಿ. ಹಿಂಡಿ ನೀರು ನೀವು ಕೊಟ್ಟರಿ ಅಂತ ಹೇಳಿದರೆ ಗಿಡ ಕೊಳ್ತೋಗುತ್ತೆ, ಸತ್ತು ಕೂಡ ಹೋಗುತ್ತೆ. ಇವಾಗ ನೀವು ಗಿಡಗಳಿಗೆ ಯಾವುದೇ ರೀತಿಯಾದಂತಹ ಆ ಲಿಕ್ವಿಡ್ ಟೈಪಲ್ಲಿ ಗೊಬ್ಬರ ನಾವು ಬುಡಕ್ಕೆ ಹಾಕ್ತೀವಿ ನೋಡಿ, ಅದನ್ನು ಹಾಕಬಾರ್ದು. ಇವಾಗ ನೀವು ಮೆಗ್ನೀಷಿಯಂ ಸಲ್ಫೇಟ್ ಅಥವಾ ಬೋನ್ ಮೀಲ್ ಪೌಡರ್ ಸಿಗ್ತದೆ ನೋಡಿ, ಅದನ್ನು ಹಾಕ್ಬೋದು. ಬೋನ್ ಮೀಲ್ ಪೌಡರ್ ಕೂಡ ಹೀಗೆ ಮಳೆ ಬಂದರೆ ಹಾಕ್ಲಿಕ್ಕೆ ಹೋಗ್ಬಿಡಿ, ಅದೆಲ್ಲ ನೀರು ಹಿಂಗೆ ಹೋಗ್ತದೆ, ಕೆಳಗಡೆ ಬಿದ್ದು ಹೋಗ್ತದೆ. ಅದು ಸ್ವಲ್ಪ ಮಳೆ ಬಿಡಬೇಕು, ಒಂದೆರಡು ದಿವಸ ಆದರೂ ಮಳೆ ಬಿಟ್ಟ ನಂತರ ನೀವು ಬೋನ್ ಮೀಲ್ ಪೌಡರನ್ನು ಯೂಸ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಅಂದರೆ ಮೆಗ್ನೀಷಿಯಂ ಸಲ್ಫೇಟನ್ನು ಹಾಕ್ಬೋದು. ನನ್ನ ಗಿಡದಲ್ಲಿ ಸಹ ನೋಡಿ, ಮೊನ್ನೆ ಎಲ್ಲ ಎಲೆ ಉದುರ್ತಾ ಇತ್ತು, ಗೆಲ್ಲುಗಳು ಸಾಯ್ತಾ ಇತ್ತು, ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ಇದ್ದಿತ್ತು ಮೊನ್ನೆಯ ಮಳೆಗೆ. ಆದರೆ ಇವಾಗ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಗಿಡದ ಎಲೆಗಳು ಕೂಡ ಬಂದಂಥ ಎಲೆಗಳು ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳಿದೆಲ್ಲ, ಗಿಡ ಕಟ್ ಮಾಡಿದ ನಂತರ ಸುಫಲವನ್ನು ಹಾಕಿದ್ದು, ಬೇರೆ ಯಾವುದೇ ರೀತಿಯಾದಂಥ ಗೊಬ್ಬರವನ್ನು ನಾನು ಗಿಡಗಳಿಗೆ ಕೊಡಲಿಲ್ಲ. ಕಾರಣ ಏನನ್ನ, ಮಳೆ ಬರುವಾಗ ಆ ಥರ ಗೊಬ್ಬರ ಕೊಟ್ಟರೆ ಗಿಡಗಳು ಕೊಳ್ತೋಗುತ್ತೆ ಅಲ್ಲಿ. ಮತ್ತು ಕೆಲವೊಂದು ನೋಡಿ, ನನ್ನ ಪಾಟಲ್ಲಿ ನೀರು ಕೂಡ ನಿಂತಿದೆ. ಅದನ್ನು ಇವಾಗ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಜೋರು ಮಳೆ ಸುರಿತ ಉಂಟು. ಅದನ್ನು ರೀಪಾಟಿಂಗ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಇನ್ನೂ ಮಳೆಯೆಲ್ಲ ಬಿಟ್ಟ ನಂತರ ಅದನ್ನು ಪಾಟನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಆ ಪಾಟಿನ ಕೆಳಗಡೆ ಯಾವುದಾದ್ರೂ ಗೋಣಿಚೀಲವನ್ನು ಹಾಕ್ಕೊಳ್ಬೇಕು. ಮತ್ತು ಅದು ಕೆಸರೆಲ್ಲ ತುಂಬಿಕೊಂಡ್ರೆ ಕೂಡ ಅಲ್ಲಿ ಪಾಟಲ್ಲಿ ನೀರು ನಿಂತಾಗೆ ಆಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೊಂದು ಸಣ್ಣ ವಿಡಿಯೋ ಮಾಡಿದ್ದು ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಾದರೂ ಮ್ಯಾಗ್ನೀಷಿಯಂ ಸಲ್ಫೇಟ್ ಯೂಸ್ ಮಾಡಿದರೆ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಲ ಯೂಸ್ ಮಾಡಿದರೆ ಸಾಕು ಅದು. ಒಂದು ಸಣ್ಣ ಮಾಹಿತಿ, ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಅದನ್ನು ಯಾವ ರೀತಿ ಹೇಗೆ ಹಾಕೋದಂತೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಅದನ್ನು ಹೇಗೆ ಹಾಕೋದಂತೇಳಿ ವಿಡಿಯೋ ಮಾಡಿ ತೋರಿಸ್ತೇನೆ ವೀಕ್ಷಕರೇ. ನನ್ನ ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎಲ್ಲರನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.